ಮಾತಾಡಿದ್ದೇನೆ. ನೀನೇ ಹೇಳಿದ ಮಾತು ಕೇಳಯ್ಯ ಸರ್ವೇಶ, ಭೂಲರಾಮನ್ ಯಾರಿಗಿತ್ತರಿಯಲಿ, ನಾನಿನ್ನ ಓಲೈಸಿ ಓಲಿಸುವೆನು. ಅದಕ್ಕಾಗಿ ಬಂದವರನ್ನು ಓಲೈಸಿಕೊಂಡು ಬಂದವರನ್ನು ದೂರ ಸರಿಸುವುದು ಯಾಕೆ? ಅವತ್ತು ಆಡಿದ ಮಾತಿನ ಪ್ರಕಾರವಾಗಿ ಅಲ್ಲಿ ಸರ್ವ ವ್ಯವಸ್ಥೆಯು ಸರ್ವ ಅನುಕೂಲವನ್ನು ಇದಕ್ಕಾಗಿ ನಾನು ಮಾಡಿಟ್ಟಿದ್ದೇನೆ. ಹಣವನ್ನು ಮುರಿಯುತ್ತೇನೆ, ಪರಮ ಸೌಂದರ್ಯ ಅತಿಶಯಕ್ಕೆ ಮೋಹಿಪುತ್ರ ಇನ್ನೊಂದು ಎಂಬ ಹಾಗೆ ನಾನು ಮಾಡುತ್ತೇನೆ. ನೀನಿಗೆ ಹೇಳಿದ ಮೇಲೆ ಹಾಗೊಂದುಂಟು ಅಂತ ನನಗೆ ಗೊತ್ತಾಯ್ತು. ನಾನು ಬರಬೇಕಾದ್ರೆ ಮೊದಲಾಗಿರುವಂತಹ ವ್ಯವಸ್ಥೆ ಅದು. ನಾನು ಬಂದ ಮೇಲೆ ಒಂದು ಮಾತು ಹೇಳಿದ್ರೆ ಅದೆಲ್ಲವನ್ನು ಧಿಕ್ಕರಿಸಿ ನಾನು ಒಂದು ಮಾತು ಹಾಕ್ತಿರ್ಲಿಲ್ವೇ. ಭೀಷ್ಮನ ನಾನು ಕರೆಸೋದವರಿದ್ದೇನೆ, ಧನಶಾಲೆ ಅಂತ ಸಂದರ್ಭದಲ್ಲಿ ನನ್ನ ಸ್ಥಿತಿಯನ್ನು ಕಂಡಾದ್ರೂ ಸಹ ನೀನು ಅಪ್ಪನ ಒಂದು ಮಾತನ್ನು ಹೇಳಬಹುದಿತ್ತು. ನಾನು ಮೊದಲೇ ಸಾಲವನ್ನು ಮೆಚ್ಚಿಕೊಂಡಿದ್ದೇನೆ ಅಪ್ಪ, ಈ ರೀತಿಯ ಒಂದು ನಿರ್ಧಾರವನ್ನು ಮಾಡುವುದು ತರವಲ್ಲ ಎಂಬ ಹಾಗೆ ನಾನು ಗೊತ್ತಾಗಿದೆಯಾ? ನನ್ನ ತಂದೆಯನ್ನು ಹೇಳದೆ ಹೌದು ಅಂತ ಆಗಿದ್ರೆ ಮಾಮಿ ದಿವಸದ ತಲೆ ಹಾಕ್ಬೇಕಿತ್ತು. ಓಹೋ, ನಿನಗೆ ಮಾತನ್ನು ಕೊಟ್ಟ ದಿವಸವೇ ಹೋಗಿ ನಾನು ಒಬ್ಬನನ್ನು ಮೆಚ್ಚಿದ್ದೇನೆ ಅಪ್ಪ ಅಂತ ಹೇಳ್ತಿದ್ದೆ. ನನಗೆ ಹೇಳುವ ಧೈರ್ಯ ಇಲ್ಲದ ಕಾರಣಕ್ಕಾಗಿ ಅಲ್ಲಿ ಬಂದು ನಿಂತವರಲ್ವೇ. ಗಂಡು ಈಗ ಬೇರೆ ಉಪಾಯ ಕಾಣದೆ ಸೇರಿದಂತ ಸರ್ವರ ಮಧ್ಯದಲ್ಲಿ ಸದಾಮಧ್ಯದಲ್ಲಿ ಭೀಷ್ಮನಿಗೆ ಹೇಳಿ ಬಂದಿದ್ದೇನೆ. ನನ್ನ ಧೈರ್ಯವನ್ನು ಮೆಚ್ಚುದು ಬೇಡವೇ. ನೀನು ಹೇಳ್ತಕ್ಕಲ್ಲ ತಲೆ ಆಡಿಸುವಂತ ಬಸವ ನಾನು ನೆನಪಿಟ್ಟುಕೋ. ಆವತ್ತು ನಿನ್ನ ಮರುಳಾಟಿಕೆ ಮಾತನ್ನ ಕೇಳಿ ನಾನು ತಲೆ ಹಾಳು ಮಾಡಿಕೊಂಡಿದ್ದೇನೆ. ಒಮ್ಮೆ ಗೊತ್ತಾಗಿ ಹೋಗಿದೆ. ಅವತ್ತೇ ಒಂದು ಮಾತನ್ನು ಹೇಳ್ತೇನೆ, ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೂ ನಂಬಬಹುದು, ಕ್ಷಣದಿಂದ ಕ್ಷಣಕ್ಕೆ ಚಿತ್ತವನ್ನು ಬದಲಾಯಿಸುವಂತ ಹೇಳುವುದನ್ನು ನಂಬಬಹುದು.
ಅಂತ ಭೀಷ್ಮನ ಜೊತೆ ಹೋಗಿ